ಲೆಫ್ಟ್ ರೈಟ್ ಅಂಡ್ ಸೆಂಟರ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಗಲಾಟೆಗಳ ಮಧ್ಯೆ ಕಾರ್ಯಕ್ರಮ ಅಂತ್ಯ ಮಾಡಬೇಕಾಗ್ತಾ ಇದೆ. ಎಲ್ಲರೂ ಗಲಾಟೆ ಮಾಡಿದ್ದೀರಾ ಇವತ್ತು. ರವೀಂದ್ರ ರೇಷ್ಮೆ ಸರ್, ಫೈನಲ್ ರಿಮಾರ್ಕ್. ಈ ಹೊರೆಯ ಅಥವಾ ಇದನ್ನ ಸರ್ಕಾರ ಸಂಭಾಳಿಸೋದು ಸರ್, ಸಿದ್ದರಾಮಯ್ಯ ಅವರ ಆಡಳಿತಾತ್ಮಕ ವೈಖರಿ ಬಗ್ಗೆ ಬೇರೆ ಮಾತಿಲ್ಲ, ಹಿ ನೋಸ್ ಇಟ್. ಈ ಬಾರಿ ಈ ಐದು ಗ್ಯಾರಂಟಿ, ಬರೀ ಐದು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀವಿ ಸರ್, ಈ ಐದು ಗ್ಯಾರಂಟಿಗಳ ಜೊತೆ ಮತ್ತಷ್ಟು ಗ್ಯಾರಂಟಿಗಳಿವೆ, ಅವನ್ನೂ ಪೂರೈಸಬೇಕಾಗಿದೆ. ಎಲೆಕ್ಷನ್ ಇದೆ, ಕನಿಷ್ಠ ಪಕ್ಷ ಒಂದಾದ್ರೂ ರಾಜಕೀಯ ಪಕ್ಷ ಮುಂದಿನ ಸಾರಿ ನಾವು ದುಬಾರಿ ವೆಚ್ಚವಿಲ್ಲದ ಚುನಾವಣೆ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಕೊಟ್ಬಿಟ್ಟು ಖುಷಿ ಆಗ್ತಾ ಇತ್ತು. ಯಾಕಂದ್ರೆ 2013, 2018, 2023 ಇದುವರೆಗೂ ಗೆಲ್ತಾ ಬಂದಿರೋ ರಾಜಕಾರಣಿಗಳ ಆಸ್ತಿ ಸಂಪತ್ತಿನ ಮೌಲ್ಯ ಮೂರು ಪಟ್ಟು ಜಾಸ್ತಿ ಆಗ್ತಾ ಹೋಗಿದೆ. ಅದಂಗೆ ಸಾಧ್ಯ ಆಯಿತು? 20 ಜನ 200 ಕೋಟಿಗಿಂತ ಅಧಿಕ ಆಸ್ತಿ ಘೋಷಿಸ್ಕೊಂಡವ್ರು ಇದ್ರು, ಅವ್ರಲ್ಲಿ 12 ಜನ ಗೆದ್ದು ಬಂದಿದ್ದಾರೆ, 8 ಜನ ಕಾಂಗ್ರೆಸ್, 3 ಜನ BJP, ಒಬ್ಬರು ಪಕ್ಷೇತರ ಗಂಗಾವತಿಯ ಪಕ್ಷೇತರ ಅಭ್ಯರ್ಥಿ. ಕರೆದು ಕರೆದು ಹಣವಂತರಿಗೆ ನೀವು ಟಿಕೆಟ್ ಕೊಡ್ತಾ ಇರೋ ರಾಜಕೀಯ ಪಕ್ಷಗಳು ಬಡವರಿಗೆ ಇನ್ನೂ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಕೂಡಿಸ್ಬಿಡ್ತೀರಾ? ಈ ಮನೋಧರ್ಮ ಇದೆಯಲ್ಲ ನಮಗೆಲ್ಲ, ನಮ್ಮ ಆತ್ಮಸಾಕ್ಷಿಯನ್ನು ಕೆರಳಿಸುತ್ತೆ. ಈ ಗ್ಯಾರಂಟಿ ಕಾರ್ಡ್ ನಂಬೋದಕ್ಕೆ ಕಷ್ಟವಾಗುತ್ತೆ. ಯಾಕಂದ್ರೆ ಎಲ್ಲ ಲಾಭದಾಯಕ ಶಿಕ್ಷಣ ಸಂಸ್ಥೆಗಳು ನಡೆಸಿರೋ ರಾಜಕಾರಣಿಗಳು, ಎಲ್ಲ ಪಕ್ಷ ರಾಜಕಾರಣ, ಶಿಕ್ಷಣವೇ ಅತ್ಯಂತ ಸುಲಭ ಲಾಭದಾಯಕ. ಅವರು ರೈಟ್ ಟು ಎಜುಕೇಷನ್ ಆಕ್ಟ್ ಬಗ್ಗೆ ಮಾತಾಡ್ತಾರೆ. ಇಂಥ ಅನೇಕ ವೈರುದ್ಧಗಳನ್ನು ನೋಡಿದಾಗ ಗ್ಯಾರಂಟಿ ಕಾರ್ಡ್ ನಂಬಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು 13 ಬಜೆಟ್ನಲ್ಲಿ ಕೂಡ ಪ್ರಾಸಂಗಿಕವಾದರೂ ಕೂಡ ಜಾಗತೀಕರಣದ ಸಾಧಕ ಬಾಧಕಗಳನ್ನು ಒಮ್ಮೆನೂ ಚರ್ಚೆ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಇನ್ನೂ ಗರೀಬಿ ಆಟೋ ನೀತಿಯನ್ನು ಮುಂದುವರಿಸಿಕೊಂಡು ಹೊರಟಿದ್ದೀವಿ ನೀವೆಲ್ಲರೂ, ನೀವೆಲ್ಲರೂ ಅದಕ್ಕಿಂತ ಮುಂದಕ್ಕೆ ಹೋಗಿ. ಬಡತನ ಆಧಾರಿತ ಅಲ್ಲ, ಮೂರು ಜನ ಮಾತಾಡಿದ್ಮೇಲೆ ನಿಮ್ಗೆ ಅವಕಾಶ. ಒಂದು ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ನೀವು ಮುಂದಕ್ಕೆ ತಗೊಂಡು ಹೋಗೋರು, ನೀವು ಬೇರೆ ರೀತಿಯಲ್ಲಿ ಇನ್ನು ಬಡತನ ಆಧಾರಿತ ಗ್ಯಾರಂಟಿ ಕಾರ್ಡ್ ಆಧಾರಿತ ಆರ್ಥಿಕ ವ್ಯವಸ್ಥೆ ನಾಗೇಂದ್ರ ಅವರೇ, ಫೈನಲ್ ವರ್ಡ್ಸ್, ಫೈನಲ್ ವರ್ಡ್ಸ್, ವೆರಿ ಶಾರ್ಪ್. ನೋಡಿ ಮೇಡಮ್, ನಾನಿನ್ನು ಎರಡು ವಿಚಾರಗಳು ಸಣ್ಣದಾಗಿ ಹೇಳ್ಬಿಡ್ತೀನಿ. ಈಗ ಏನು ಉಚಿತ 200 ಯೂನಿಟ್ ವಿದ್ಯುತ್ ಬಗ್ಗೆ ಹೇಳಿದ್ದೀರಾ, ರಾಜ್ಯ ವಿದ್ಯುತ್ ಬಳಕೆದಾರರ ಸಂಘದ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ದಾರೆ, 75 ಪೈಸೆ ನಮ್ಗೆ ವಿನಾಯಿತಿ ಕೊಡಬೇಕು, 2 ಬಾರಿ ಒಂದು ರೇಟನ್ನು ಜಾಸ್ತಿ ಮಾಡಿದ್ದೀರಾ ಅಂತ ಹೇಳಿ. ಈಗಿರ್ತಕ್ಕಂಥ ರೇಟಲ್ಲಿ 75 ಪೈಸೆ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ 200 ಯೂನಿಟ್ ಅಂತಕ್ಕಂಥದ್ದನ್ನು ಇವ್ರು ಯಾರಿಗೆ ಕೊಡ್ತಾರೆ? ಇವತ್ತು ಕೈಗಾರಿಕೆಗಳಿದೆ, ಗೃಹೋಪಯೋಗಿ ಇದೆ, ಇಂಡಸ್ಟ್ರೀಸ್ ಆಗಿರ್ಬೋದು. ಒಂದು ನಿಮಿಷ ಹೇಳೋ ತನಕ ಕೇಳಿ, ನೀವೆಲ್ಲ ಕೇಳಬೇಕು ಒಂದು 2 ನಿಮಿಷ. ಇಂಥವಕ್ಕೆಲ್ಲ ಇವತ್ತು ನೀವು ಕೊಡಬೇಕಾಗಿರ್ತಕ್ಕಂಥ ಪವರ್ನ ಕೊಡೋಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯಾ? ಅದೊಂದು ವಿಚಾರ ಆಗುತ್ತೆ. 10 KG ಅಕ್ಕಿ ಅಂತಕ್ಕಂಥ ಮಾತಿದೆ, ಕೇಂದ್ರದಲ್ಲಿ ಇವತ್ತು ದುಡ್ಡಿಲ್ಲ ಅಂತಕ್ಕಂಥ ಮಾತನ್ನು ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಕೇಂದ್ರದಲ್ಲಿ ಇರ್ತಕ್ಕಂಥ BJP, ರಾಜ್ಯದಲ್ಲಿ ಕಾಂಗ್ರೆಸ್, ಈಗೇನಾದರೂ ನಾಳೆ ಬೆಳಿಗ್ಗೆ ಅವ್ರು ಕೈ ಎತ್ತಿದ್ರೆ 10 KG ಅಕ್ಕಿ ಎಲ್ಲಿಂದ ತರ್ತಾರೆ? ಇಂಥ ಅನೇಕ ವಿಚಾರಗಳಿದೆ, ಅದ್ರ ಬಗ್ಗೆ ಅವ್ರು ಸ್ಪಷ್ಟತೆ ಕೊಡಕ್ಕೆ ಹೇಳಿ. ಫೈನಲ್ ವರ್ಡ್ಸ್ ಮೋಹನ್ ವಿಶ್ವಾರೆ, ಇವರೆಲ್ಲರ ಕಮೆಂಟ್, ಇವರೆಲ್ಲರ ಮಾತನ್ನು ನಾನು ಲಾಸ್ಟಲ್ಲಿ ನಿಮ್ಮನ್ನು ಕೇಳ್ತೀನಿ. ಎಸ್ ನೋಡಿ ಮೇಡಮ್, ಇಲ್ಲಿ ಇವರು ಚುನಾವಣೆಗೆ ಜನಗಳ ಮುಂದೆ ಹೋಗಿದ್ದು ವಿತೌಟ್ ಎನಿ ಕಂಡೀಷನ್, ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ನೀವು ಆ ವಿಡಿಯೋಗಳನ್ನ 1000 ಲಕ್ಷ ಸರಿ ಪ್ಲೇ ಮಾಡಿದ್ರೂ ಗೊತ್ತಾಗುತ್ತೆ. DK ಶಿವಕುಮಾರ್ ಅದೇ ಮಾತೇ ಹೇಳಿದ್ದು, ಸಿದ್ದರಾಮಯ್ಯನವರು ಅದೇ ಮಾತೇ ಹೇಳಿದ್ದು. ಈಗಲೂ ಅಷ್ಟೇ, ವಿತೌಟ್ ಎನಿ ಕಂಡೀಷನ್ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಇದು CRPC ನಲ್ಲಿ Section 420 ಚೀಟಿಂಗ್ ಕೇಸ್ ಆಗುತ್ತೆ. ಜನಗಳಿಗೆ ಈ ತರ ಚೀಟ್ ಮಾಡ್ದಂಗೆ ಆಗುತ್ತೆ. ತಿರ್ಗಿ ಆಮೇಲೆ ವಚನ ಭ್ರಷ್ಟ, ಮಾತು ಕೊಟ್ಟರೆ ಮಾತನ್ನ ಉಳಿಸ್ಕೊಂಬೇಕಲ್ವ, ಅದೆಲ್ಲ ಸಮಸ್ಯೆ ಆಗುತ್ತೆ. ಇವ್ರು ಇದನ್ನ ಮಾಡಲೇಬೇಕು. ಇವ್ರು ಮಾಡಿದ್ರೆ ಆಗುವಂತ ಕೌಂಟರ್ ಎಫೆಕ್ಟ್ಸ್ಗಳ ಬಗ್ಗೆ ಚರ್ಚೆ ಆಗ್ಬೇಕು. ಇವ್ರು ಮಾಡಿದ್ರೆ ರಾಜ್ಯದ ಆರ್ಥಿಕತೆ ಯಾವ ಮಟ್ಟದ ದಿವಾಳಿ ಆಗುತ್ತೆ ಅನ್ನೋದನ್ನು ನೋಡ್ಬೇಕು. ಅದ್ರ ನೆಕ್ಸ್ಟ್ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂದ್ರೆ ಇವ್ರು ಹೇಳೋದು ಒಂದೇ ಆಪ್ಷನ್, ಇಲ್ಲ ಇವರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಇಲ್ಲ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರೆ, ಇಲ್ಲ ಪ್ರಾಪರ್ಟಿ ವ್ಯಾಲ್ಯೂಷನ್ ಆಲ್ರೆಡಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಾರ್ಪೊರೇಷನ್ ಟ್ಯಾಕ್ಸ್ ಆಲ್ರೆಡಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಂಗೆ ಅಂದ್ರೆ ಇದನ್ನೇ ಇವರು ರಾಜಸ್ಥಾನದಲ್ಲೂ ಮಾಡಿದ್ದು. ಪೆಟ್ರೋಲ್ ರೇಟ್ ನೋಡಿ, ಇವತ್ತು 108 ರೂಪಾಯಿ ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ 101 ರೂಪಾಯಿ. ನಮ್ಮ ಆಡಳಿತದಲ್ಲಿ ನಾವು ಕೇಂದ್ರ ರಾಜ್ಯ ಎರಡೂ ಕಡೆಯಿಂದ ಸೇರಿ 10-12 ರೂಪಾಯಿ ಕಡಿಮೆ ಮಾಡಿದ್ವಿ. ಅರ್ಥ ಆಯ್ತಲ್ಲ? ಇವ್ರಿಗೆ ಇರೋದು ಈ ಮೂರೇ ಆಪ್ಷನ್, ಈ ಮೂರಲ್ಲೇ ಮಾಡಬೇಕು. ಪಾಯಿಂಟ್ ಟೇಕನ್. ಮೇಡಮ್, ಪೆಟ್ರೋಲ್ ಬಗ್ಗೆ ಮಾತಾಡಲಿಕ್ಕೆ, ಡೀಸೆಲ್ ಬಗ್ಗೆ, ರೇಟ್ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆಯೂ ಇಲ್ಲ. ಯಾಕಂದರೆ ಕ್ರೂಡ್ ಆಯಿಲ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 15 ರೂಪಾಯಿಗೆ, $15 ಬಂದಾಗಲೂ ಕೂಡ ನಮ್ಮ ಮೇಲೆ 80 ರೂಪಾಯಿ 90 ರೂಪಾಯಿ ಹಾಕಿ 100ರ ಗಡಿ ದಾಟಿಸಿದಂತಹ ಮಹಾನುಭಾವಗಳಿಂದ ನಾವು ಉಪದೇಶ. ಒಂದು ನಿಮಿಷ ಸರ್, ನಾನು ಇಂಟರ್ಫೇರ್ ಆಗಿಲ್ಲ, ನಿಮ್ಮ ಉಪದೇಶನ ಕೇಳೋ ಅವಶ್ಯಕತೆ ನನಗಿಲ್ಲ. ನಾನು ಕೇಳ್ತಾ ಇದ್ದೀನಿ, ನಾವು ಕೊಟ್ಟ ಭರವಸೆಗಳನ್ನು ನಾವು ಖಂಡಿತವಾಗ್ಲೂ ಮಾಡೋದು ಒಂದು ಕಡೆ ಇದೆ. ಇವ್ರು 420 ಕೇಸ್ ಹಾಕ್ಬೇಕಾಗ್ತದೆ ಅಂತ ಹೇಳಿದ್ರಲ್ಲ, ಇವರು ವಚನ ಭ್ರಷ್ಟತೆ ಎಷ್ಟಿದೆ ಅಂದರೆ 40-8 ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ 40% ಮಾಡಿದ್ರಲ್ಲ, ನೀವು ಲೂಟಿ ಹೊಡೆದ್ರಲ್ಲ, ಸಾವು ನೋವುಗಳಾಯ್ತಲ್ಲ ಕೋವಿಡ್. ಒಂದು ನಿಮಿಷ ಸರ್, ಕೋವಿಡಲ್ಲಿ ಸಾವು ನೋವುಗಳಾಯ್ತಲ್ಲ, ಇವತ್ತರ ಕೂಡ ಡೆತ್ ಆಡಿಟ್ ಮಾಡದೇ ಇರತಕ್ಕಂತಹ ಯಾವುದಾದ್ರು ನತದೃಷ್ಟ ಸರ್ಕಾರ ಆಯ್ತಿದ್ರೆ ಅದು BJP ಸರ್ಕಾರ. ಹಾಗಾಗಿ ನಾನು ಹೇಳ್ತೀನಿ, 420 ಕೇಸ್ ಅಲ್ಲ, ಆ 420 ಕೇಸ್ ಆಗ್ಬೇಕಾಗಿರ್ತಕ್ಕಂಥ ಕಳೆದ ಸರ್ಕಾರ. ಆ ಎಲ್ಲ ಕೇಸ್ಗಳನ್ನ ಓಪನ್ ಮಾಡ್ತೀವಿ, ಭ್ರಷ್ಟಾಚಾರ ಯಾರು
ಯಾರು ಮಾಡಿದ್ರೆ ಜನಗಳ ಮುಂದೆ ಇಡತಕ್ಕ ಕೆಲಸ ಮಾಡ್ತೀನಿ, ಸವಾಲ್ನ ಹೇಳ್ದಾಕ್ತೀನಿ, ಬ್ಯಾಡ್ಲಿ ಕಡೆ ಮುಂದಿನ ದಿನ ನೋಡ್ತೀವಿ. ಎಸ್ ಎಸ್, ಒಂದು ಕೊಟ್ಟಿರುವ ಗ್ಯಾರಂಟಿಯನ್ನ ಸರ್ಕಾರ ಯಾವ ರೀತಿ ತೀರಿಸುತ್ತೆ, ಯಾವ ರೀತಿ ಪೂರೈಸುತ್ತೆ ಅನ್ನೋದು ಒಂದಾದ್ರೆ, ಇನ್ನೊಂದು ನಾನು ಹೇಳದ ಹಾಗೆ ಸರ್, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು ಸರ್ ಎಲ್ಲ ವಿಭಾಗಗಳಲ್ಲೂ. ಖಂಡಿತವಾಗಿ ಭ್ರಷ್ಟಾಚಾರ ನಡೆದಿದ್ದೇ ಅನ್ನೋದಾದ್ರೆ ಅವರ ವಿರುದ್ಧ ನಾಲ್ಕು ಜನಕ್ಕೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.